ವೇದಾಂತರೇಷು ಯಥಾ ತಥಾ ಅತ್ರಾಪಿ ಬ್ರಾಹ್ಮಣ ಭಾಗೋಪಿ ವರ್ತತೆ ಯತೋ ಹಿ ಮಂತ್ರಬ್ರಾಹ್ಮಣ ಉಭಯಾತ್ಮಕ ಏವ ವೇದಶಬ್ದಃ ವೇದಶಬ್ದಾಭಿಧೇಯಃ. ತತ್ರ ಸಾಮವೇದೇ ಅಷ್ಟೌ ಬ್ರಾಹ್ಮಣ ಗ್ರಂಥಾಃ ಸಂತಿ. ಅಷ್ಟೌ ಹಿ ಬ್ರಾಹ್ಮಣ ಗ್ರಂಥಾಃ ಪ್ರೌಢಂ ಬ್ರಾಹ್ಮಣಮಾದಿಮಂ ಷಡ್ವಿಂಶಾಖ್ಯಂ ದ್ವಿತೀಯಂ ಸ್ಯಾತ್ ತತಃ ಸಾಮವಿಧಿರ್ಭವೇತ್. ಆರ್ಷೇಯಂ ದೇವತಾಧ್ಯಾಯಃ ಭವೇದ್ ಉಪನಿಷತ್ತತಃ ಸಂಹಿತೋಪನಿಷದ್ವಂಶಃ ಗ್ರಂಥಾ ಅಷ್ಟಾವುದೀರಿತಾಃ ಇತಿ ಭಾಷ್ಯವ್ಯಾಖ್ಯಾಯಾಂ ಆರಂಭೇ ಸಾಯಣಾಚಾರ್ಯೈಃ ಏವಂ ಸಂಗೃಹೀತಶ್ಲೋಕಃ. ಅಷ್ಟಾವಪಿ ಬ್ರಾಹ್ಮಣಗ್ರಂಥಾಃ ಅಸ್ಮಾಭಿಃ ಇದಾನೀಂ ಸಂಪ್ರದಾಯೇ ಕೈಶ್ಚಿದೇವ ಅಧೀಯತೆ ನ ಸರ್ವೈಃ. ಯತೋ ಹಿ ತಸ್ಯ ಸಮಭಾಗದರ್ಶಿತ್ವಂ ಕಥಂ ವರ್ತತೆ ಚೇತ್ ಯಜುರ್ವೇದೇ ವಾ ಋಗ್ವೇದೇ ವಾ ಯಥಾ ಘನಪಾಠ ಅಧ್ಯಾಯ ಘನಾಧ್ಯಯನಾನಂತರಂ ಘನಪಾಠಿ ಇತ್ಯುಚ್ಯತೆ. ಅಷ್ಟಬ್ರಾಹ್ಮಣಾಧ್ಯಯನಾನಂತರಂ ತಸ್ಯ ಘನಸದೃಶಃ ಯೋಗ್ಯತಾಂಶಃ ತತ್ರ ಪರಿಲಕ್ಷ್ಯತೆ. ಅತಃ ತತ್ರ ಕ್ಲೇಶೋ ಭವತಿ. ತತ್ರಾಪಿ ದಾಂಡಿಭಾಲ್ಲವೀನಾಂ ಸರೌ ಸ್ವರಾಭಾವಾದಪಿ ಅಧ್ಯಯನೆ ಕಶ್ಚನ ಶ್ರಮಃ ಅನುಭೂತಃ ಅನುಭೂಯತೆ ಚ. ಕಂಠಸ್ಥೀಕರಣಾರ್ಥಂ ಕಶ್ಚನ ಕ್ಲೇಶಃ ವರ್ತತೆ ಇತ್ಯತೋಪಿ ಹೇತೋಃ ಪ್ರಾಚುರ್ಯೇಣ ಅಧ್ಯಯನ ಪರಂಪರಾಯಾಂ ತತ್ ನಾಸ್ತಿ ಕಿಂಚಿದೇವ ವರ್ತತೆ. ಅಷ್ಟೌ ಬ್ರಾಹ್ಮಣ ಗ್ರಂಥಾಃ ವರ್ತಂತೆ. ತತ್ರ ಆದಿಮಂ ಬ್ರಾಹ್ಮಣದ್ವಯಂ ದಾಂಡ್ಯಬ್ರಾಹ್ಮಣಂ ಷಡ್ವಿಂಶ ಬ್ರಾಹ್ಮಣಂಚ ಯಾಗಾದೀನಾಂ ನಿಷ್ಪತ್ತಯೇ ಭವತಿ. ಸಾಮವಿಧಾನ ಬ್ರಾಹ್ಮಣಂ ಇತಿ ವರ್ತತೆ. ತಚ್ಚ ಬ್ರಾಹ್ಮಣಂ ಅಸ್ಮಾಕಂ ವರಪ್ರಸಾದಃ. ಯತೋ ಹಿ ಸರ್ವೇಪಿ ತತ್ರೈವ ಹೇತುಃ ಉಪದಿಷ್ಟಃ ಸಾಮವಿಧಾನ ಬ್ರಾಹ್ಮಣೇ. ಪ್ರಜಾಪತಿರಕಾಮಯ ದೇವಾ ವೈ ಪ್ರಜಾಪತಿಮುಪಾಧಾವನ್ ಕಥನ್ ವಯಂ ಸ್ವರ್ಗಂ ಲೋಕಮಿಯಾಮೇತಿ ತೇಭ್ಯ ಏತಾನ್ ಯಜ್ಞಕೃತೂನ್ ಪ್ರಾಯಚ್ಛತ್ ಏತೈರ್ಲೋಕಮೇಷ್ಯಥೇತಿ. ಸರ್ವೋಪಿ ಮಾನವಃ ಸುಖಂ ಈಹತೆ ಏವ ಸುಖ ಉಪಮ ಪ್ರಾಪ್ತಯೇ ಯಜ್ಞಾದ್ಯನುಷ್ಠಾನಂ ಶಾಸ್ತ್ರವಿಹಿತಂ ದೃಶ್ಯತೆ. ತತ್ರ ಯಜ್ಞಾನುಷ್ಠಾನಾರ್ಥಂ ಕಶ್ಚನ ಯೋಗ್ಯತಾ ಅತಿಶಯಃ ಅಪೇಕ್ಷತೆ. ನಿಯಮಾತಿಶಯಃ ಯೋಗ್ಯತಾತಿಶಯಶ್ಚ ಅಪೇಕ್ಷತೆ. ಏತಾಂ ಯೋಗ್ಯತಾತಿಶಯಂ ಪ್ರಾಪ್ತವಂತಃ ತೇ ಯಜ್ಞಾನ್ ಅನುಷ್ಠಾಯ ಸ್ವರ್ಗಾದಿ ಫಲಾನಿ ಅನುಭವಂತಿ. ಯೇ ಚಾಪೂತ ಯೇ ಚ ಕಾಮೇ ಸವಃ ತೇ ಬ್ರುವನ್ ಕಥನ್ ವಯಂ ಸ್ವರ್ಗಂ ಲೋಕಮಿಯಾಮೇತಿ. ಯಜ್ಞಾನುಷ್ಠಾನೇ ಅಧಿಕಾರಂ ಅಪ್ರಾಪ್ಯ ಅಧಿಕಾರ ಅಪ್ರಾಪ್ತಿಶ್ಚ ಏವಂ ಭವತಿ ಶರೀರಸ್ಯ ಬಾಹ್ಯರೀತಿ ಬಾಹ್ಯೇವ ಆಭ್ಯಂತರೇವ ಶುದ್ಧಿಃ ಪೂರ್ಣಾ ನ ಭವೇತ್. ಏವಂ ಯೋಗ್ಯತಾಯಾಃ ನ್ಯೂನತಾ ತತ್ರ ದೃಶ್ಯತೆ. ಏತೇನ ಯೋಗ್ಯತಾ ನ್ಯೂನೇನ ಕಾರಣೇನ ಕೇಚನ ಋಷಿಗಣಾಃ ಸ್ವರ್ಗಾದಿಫಲಂ ಪ್ರಾಪ್ತುಂ ಅವರುದ್ಧಾಃ. ತೇ ಏಕೀಭೂಯ ಪ್ರಜಾಪತಿಂ ಗತ್ವಾ ಪ್ರಾರ್ಥನಾಂ ಅಕುರುವನ್ ಕಿನ್ನು ವಯಂ ಕಥನ್ನು ವಯಂ ಸ್ವರ್ಗಂ ಲೋಕಮಿಯಾಮೇತಿ. ಅಸ್ಮಾಕಮಪಿ ಸುಖಪ್ರಾಪ್ತಿಃ ಅಪೇಕ್ಷತೆ. ಸ್ವರ್ಗಾದಿಫಲಂ ವಯಮಪಿ ಇಚ್ಛಾಮಃ. ಅಸ್ಮಾಕಂ ತತ್ಪ್ರಾಪ್ತಯೇ ಕೋವಾ ಉಪಾಯಃ ಇತಿ. ತದಾ ಪ್ರಜಾಪತಿಃ ತೇಭ್ಯಃ ಏವಂ ಉಪದಿಷ್ಟವಾನ್ ತೇಭ್ಯ ಏತತ್ ಸ್ವಾಧ್ಯಾಯಾಧ್ಯಯನಂ ಪ್ರಾಯಚ್ಛತ್ತಪಶ್ಚ. ಸ್ವಾಧ್ಯಾಯಾಧ್ಯಯನಂ ನಾಮ ಸಾಮವಿಧಾನ ಬ್ರಾಹ್ಮಣೇ ಅಗ್ರೆ ಅಸ್ಮಾಭಿರ್ ಉಚ್ಯತೆ ತತ್ರಾಪಿ ಏವಮೇ ವರ್ತತೆ. ಅಗ್ರೇ ವಕ್ಷ್ಯಮಾನಾನಾಂ ಸಾಮ್ನಾಂ ಪ್ರಯೋಗಃ ತಸ್ಯ ಅಧ್ಯಾಯೋ ನಾಮ ಜಪಃ ತೇಭ್ಯಃ ಏತತ್ ಸ್ವಾಧ್ಯಾಯಾಧ್ಯಯನಂ ಪ್ರಾಯಚ್ಛತ್. ತದನುಷ್ಠಾನ ಯೋಗ್ಯತಾಂ ಆಪಾದಯಿತುಂ ತಪಶ್ಚ. ತಪೋ ನಾಮ ಅತ್ರ ಕೃಚ್ಛ್ರತ್ರಯಾತ್ಮಕಸ್ಯ ಕರ್ಮಣಃ ಉಪದೇಶಃ ವರ್ತತೆ. ಅಥಾತ್ ಸ್ತ್ರೀನ್ ಕೃಚ್ಛಾನ್ ವ್ಯಾಖ್ಯಾಸ್ಯಾಮಃ ಕೃಚ್ಛ್ರ ಅತಿಕೃಚ್ಛ್ರ ಕೃಚ್ಛ್ರಾತಿಕೃಚ್ಛ್ರಾತ್ಮಕಂ ಸರ್ವಕೃಚ್ಛ್ರಾಣಾಂ ಮೂಲಭೂತಂ ಕೃಚ್ಛ್ರತ್ರಯಂ ಅನುಷ್ಠಾಯ ತದನುಷ್ಠಾನೇನ ಪೂತಾಃ ಭವಂತಃ ವಕ್ಷ್ಯಮಾಣ ಸ್ವಾಧ್ಯಾಯಂ ಅಧೀತ್ಯ ಭವದಿಷ್ಟಂ ಫಲಂ ಪ್ರಾಪ್ನುವಂತು ಇತಿ. ತೇಭ್ಯೇ ತೈರ್ಲೋ ತಾಭ್ಯಾಂ ಸ್ವರ್ಗಲ್ಲೋಕಮಾಯನ್ ಅಸ್ಮಾಕಂ ಅನುಸಂಧಾನೇ ಅಯಮಪ್ಯಂಶೋ ಗೃಹೀತಃ. ಸಾಮವಿಧಾನ ಬ್ರಾಹ್ಮಣೇ ಯೇ ಪ್ರಯೋಗಾಃ ಉಕ್ತಾಃ ತೇಷು ಸಾಮಜಪಾತ್ಮಕಾಃ ಪ್ರಯೋಗಾ ಏವ ಬಹುತ್ರ ದೃಶ್ಯಂತೆ.
ಹೋಮಾತ್ಮಕ ಅಪಿ ಪ್ರಯೋಗಾಹ ವರ್ತಂತೆ. ತತ್ರ ಔಷಧ್ಯಾದೀನಾಮಪಿ ಪ್ರವೇಶಃ ಉಪಯೋಗಃ ದೃಶ್ಯತೆ. ಇದಾನೀಂ ತೇಷು ಔಷಧಿವರ್ಗೇಷು ಇದಾನೀಂ ಅಸ್ಮಾಭಿಃ ಕೇಚಿದೇವ ಉಪಲಬ್ಧಂ ಶಕ್ಯಂತೆ. ತಾನ್ ಔಷಧಿವರ್ಗಾನ್ ತತ್ರ ನಿಕ್ಷಿಪ್ಯ ಜಪೇನ ವಾ ಹೋಮೇನ ವಾ ಪ್ರಯೋಗಃ ಕ್ರಿಯತೆ ಚೇತ್ ತತ್ ಅಸ್ಮಾಭಿಃ ಸಾಮಜಪೇನ ಯತ್ ಲಬ್ಧವ್ಯಂ ತತ್ ಫಲಂ ಪ್ರಾಪ್ಯತೆ ಇತಿ ತತ್ರ ಉಕ್ತಂ. ಉದಾಹರಣತ್ವೇನ ಏಕಂ ಉಚ್ಯತೆ. ಗೌರಾನ್ ಸರ್ಷಪಾಂ ಸ್ತಿಷ್ಯೇನ ಚೂರ್ಣಂ ಕಾರಯಿತ್ವಾ ಇಂದ್ರೇ ಹಿ ಮತ್ಸ್ಯಂಧದೈತ್ಯೇತೇನ ಸಂಯೂಯ ತೈರ್ಮುಖಂ ಪಾಣೀ ಪಾದೌ ಚ ಸರ್ವಾಣಿ ಚಾಂಗಾನಿ ಸರ್ವಾಂಶ್ಚ ಸಂಶ್ಲೇಷಾನುತ್ಸಾದಯನ್ ಅಲಕ್ಷ್ಮೀಂ ನುದತೆ. ತಿಷ್ಯ ಪುಷ್ಯ ನಕ್ಷತ್ರಯುಕ್ತೇ ಮಾಸಿ ಅರ್ಥಾತ್ ತೈಷ್ಯಾಂ ಪೌರ್ಣಮಾಸ್ಯಾಂ ಗೌರಸರ್ಷಪಾಃ ಕ್ರೇತವ್ಯಾಃ ತಸ್ಮಿನ್ನೇವ ದಿನೇ ತೇಷಾಂ ಚೂರ್ಣೀಕರಣಂ. ತಾನ್ ಗೌರಸರ್ಷಪಾನ್ ತತ್ರ ಪ್ರಯೋಗೇ ಉಪಯುಜ್ಯ ಏಕಂ ಸಾಮ ವರ್ತತೆ. ಇಂದ್ರೇ ಹಿಮಾಃ ಉತ್ಸೀ ಆಂಧಾಃ ಸಾಃ ಇತಿ ಪ್ರಕೃತಿಗಾನೇ ವರ್ತತೆ. ತೇನ ಸಾಮ್ನ ಶಿರಃ ಆರಭ್ಯ ಪಾದಪರ್ಯಂತಂ ತೇನ ಉಪಯೋಗೇ ಕೃತೆ ಅಲಕ್ಷ್ಮೀ ನಿರ್ಣೋದೋ ನಾಮ ಫಲಂ. ಅಲಕ್ಷ್ಮೀ ನಿರ್ಣೋದೇ ಸತಿ ಲಕ್ಷ್ಮೀ ಸ್ವಯಂ ಪ್ರಾಪ್ತುಂ ಶಕ್ಯತೆ ಅಸ್ಮಾಭಿಃ. ಏತೇನ ಏವಂ ಬಹುತ್ರ ಬಹವಃ ಪ್ರಯೋಗಾಃ ಪ್ರದರ್ಶಿತಾಃ. ಸುಲಭತಯಾ ಪ್ರಯೋಗಾಪಿ ಬಹುತ್ರ ವರ್ತಂತೆ. ಪ್ರಾಯಶಃ ಜಪಾತ್ಮಕಾ ಏವ ಏತೇಷಾಂ ಕಲ್ಪಾನಾಂ ಯಥಾ ಭೂಯಸ್ತಥಾ ಶ್ರೇಯಃ ಅಭ್ಯಾಸ ಸಾಮ್ನಾಂ ಶತಂ ದಶಾವರಂ. ಪ್ರತಿದಿನಂ ಏಕಸ್ಯ ಸಾಮ್ನಃ ಜಪಃ ದಶಾವರಾತ್ಮಕಃ. ಶತಂ ಅಗ್ರಿಮ ಸಂಖ್ಯಾ ಅಧಿಕ ಸಂಖ್ಯಾ. ತಥೋಪಿ ಅಧಿಕಮಪಿ ಜಪ್ತುಂ ಶಕ್ಯತೆ ಏತೇಷಾಂ ಕಲ್ಪಾನಾಂ ಉಕ್ತಾನಾಂ ಪ್ರಯೋಗಾನಾಂ ಯಥಾ ಯಥಾ ಭೂಯಸ್ತ್ವೇನ ಜಪಃ ಕ್ರಿಯತೆ ತಥಾ ತಥಾ ಫಲಪ್ರಾಪ್ತಿರಪಿ ಭೂಯಸ್ತ್ವೇನ ಭವತಿ ಇತಿ ಉಪದೇಶಃ. ಏವಂ ತೃತೀಯ ಬ್ರಾಹ್ಮಣೇ ಉಪದಿಷ್ಟಂ. ಚತುರ್ಥಂ ಬ್ರಾಹ್ಮಣಂ ಆರ್ಷೇಯ ಬ್ರಾಹ್ಮಣಂ. ಪ್ರಕೃತಿಗಾನೇ ಯಾವಂತಿ ಸಾಮಾನಿ ವರ್ತಂತೆ ತೇಷಾಂ ಸಾಮ್ನಾಂ ಋಷಿ ಛಂದೋ ದೇವತಾಃ ತತ್ರ ನಿರ್ದಿಶ್ಯಂತೆ. ಪ್ರಾಯಶಃ ಋಷೀಣಾಂ ನಾಮಧೇಯ ಗೋತ್ರೋಪಧಾರಣಂ ಋಷಯೇವ ಸ್ಮರ್ಯಂತೆ. ಯತೋ ಹಿ ಮಂತ್ರದ್ರಷ್ಟಾರ ಏವ ಖಲು ತೇ. ತೇಷಾಂ ಸ್ಮರಣಂ ಅತ್ಯಾವಶ್ಯಕಂ. ಯೋಹ ವಾ ತತ್ರೈವ ವಿಪರೀತಂ ಫಲಮಪಿ ವರ್ತತೆ. ಯೋಹ ವಾ ಅವಿದಿತ ಆರ್ಷೇಯ ಛಂದೋ ದೈವತ ಬ್ರಾಹ್ಮಣೇನ ಮಂತ್ರೇಣ ಯಾದಯತಿ ವಾ ಅಧ್ಯಾಪಯತಿ ವಾ ಸ್ಥಾನಂ ವಾ ಋಚ್ಛತಿ ದರ್ತಂ ವಾ ಪದ್ಯತಿ. ಅತಃ ಋಷಿಛಂದೋ ದೇವತಾ ಸ್ಮರಣಂ ಪ್ರತ್ಯೇಕ ಮಂತ್ರಸ್ಯ ಆವಶ್ಯಕಂ. ತತ್ರ ಜ್ಞಾನೇ ಆರ್ಷೇಯ ಛಂದೋ ದೇವತಾದಿ ಜ್ಞಾನೇ ಕಿಂ ಫಲಂ ಲಭ್ಯತೆ ಸ್ವರ್ಗ್ಯಂ ಯಶಸ್ಯಂ ಧನ್ಯಂ ಪುಣ್ಯಂ ಪುತ್ರ್ಯಂ ಪ್ರಸವ್ಯಮಿಷ್ಟಂ ಭವತಿ. ಯದ್ಯದ್ ಫಲಂ ಇಷ್ಟಂ ಫಲಂ ತತ್ಸರ್ವಂ ಲಭ್ಯತೆ ಇತಿ. ಏವಂ ಪಂಚಮ ಬ್ರಾಹ್ಮಣಂ ದೇವತಾಧ್ಯಾಯ ಬ್ರಾಹ್ಮಣಂ. ತತ್ರ ನಿಧನಭೇದೇನ ಸಾಮ್ನಾಂ ದೇವತಾಃ ಭಿನ್ನಭಿನ್ನಾಃ ಭವಂತಿ ಇತ್ಯಪಿ ಉಪದಿಶ್ಯತೆ. ಪ್ರಾಯಶಃ ಉಪದಿಷ್ಟಾಃ ದೇವತಾಃ ಕಾಶ್ಚನ. ನಿಧನಭೇದೇನ ಉಪದಿಶ್ಯಮಾನಾಃ ದೇವತಾ ಇತಿ ಏಕಃ ಅಂಶಃ ಅಪಿ ತತ್ರ ಉಕ್ತಃ ವರ್ತತೆ. ಆರ್ಷೇಯಂ ದೇವತಾಧ್ಯಾಯ. ಅನಂತರಂ ಭವೇದುಪನಿಷತ್ತತಃ ಛಾಂದೋಗ್ಯೋಪನಿಷತ್ ವರ್ತತೆ. ತತ್ರ ದಶ ಪ್ರಪಾಠಕಾಃ. ಆದಿಮ ಪ್ರಪಾಠಕದ್ವಯಂ ಮಂತ್ರಬ್ರಾಹ್ಮಣಂ ಇತಿ ವ್ಯಪದಿಶ್ಯತೆ. ಸ್ಮಾರ್ತಪ್ರಯೋಗ ಸಮಯೇ ಉಪಯೋಕ್ತವ್ಯಾನಾಂ ಮಂತ್ರಾಣಾಂ ಸಂಗ್ರಹಃ. ಅಂತಿಮಂ ತೃತೀಯ ಪ್ರಭೃತಿ ಅಷ್ಟಮ ದಶಮ ಪ್ರಪಾಠಕ ಪರ್ಯಂತಂ ಛಾಂದೋಗ್ಯ ಉಪನಿಷತ್ ಭವತಿ. ಏತತ್ ಪಂಚಮ ಬ್ರಾಹ್ಮಣಂ ಷಷ್ಠಂ ಬ್ರಾಹ್ಮಣಂ. ದೇವತಾಧ್ಯಾಯ ಬ್ರಾಹ್ಮಣಂ ಪಂಚಮಂ ಏತತ್ ಷಷ್ಠಂ. ಸಂಹಿತೋಪನಿಷತ್ ಬ್ರಾಹ್ಮಣಂ. ತತ್ರ ಶಿಷ್ಯಲಕ್ಷಣಂ ಆಚಾರ್ಯಲಕ್ಷಣಂ ದಾನ ಪ್ರತಿಗ್ರಹ ವಿಭಾಗಃ. ಏತೇನ ಸಾಕಂ ಲಕ್ಷಣ ಮಹರ್ಷಿಭಿಃ ಯೇ ಲಕ್ಷಣಗ್ರಂಥಾಃ ವಿರಚಿತಾಃ ತೇಷಾಂ ಮೂಲಭೂತಾಃ ಕೇಚನ ಖಂಡಾ ಅಪಿ ತತ್ರ ವರ್ತಂತೆ. ತದ ಸಂಹಿತೋಪನಿಷತ್ ಆಧಾರತ್ವೇನೈವ ಲಕ್ಷಣಗ್ರಂಥಾಃ ಕ್ರಿಯಂತೆ ಇತಿ ಅಸ್ಮಾಕಂ ಗುರುಭಿರ್ಹಿ ಉಪದಿಷ್ಟಂ. ಸಂಹಿತೋಪನಿಷತ್ ಬ್ರಾಹ್ಮಣಂ ಸಪ್ತಮಂ. ಅಂತಿಮಂ ಅಷ್ಟಮ ಬ್ರಾಹ್ಮಣಂ ವಂಶಬ್ರಾಹ್ಮಣಾಖ್ಯಂ. ತತ್ರ ಪ್ರಾಯಶಃ ಸಂಪೂರ್ಣತೆಯ ಋಷೀಣಾಂ ನಾಮಾನಿ ಸ್ಮರ್ಯಂತೆ ತೇಷಾಂ
ತತ್ರ ವಂಶಬ್ರಾಹ್ಮಣಸ್ಯ ಉಪಯೋಗಃ ಉಪಾಕರ್ಮಕಾಲೇ ಭವತಿ ಅಸ್ಮಾಕಂ ಋಷಿತರ್ಪಣೆ ಉಪಯುಜ್ಯತೆ ಏವಂ ಅಷ್ಟಬ್ರಾಹ್ಮಣಗ್ರಂಥಾಃ ಅನಂತರಂ